ಗೈಸ್ ಇವಾಗ ನೀವು ಒಂದು ಯೂಟ್ಯೂಬ್ ವಿಡಿಯೋಗೆ ಮೂರು ತಮ್ನೆಗಳನ್ನ ಆ್ಯಡ್ ಮಾಡ್ಬೋದು ಹೇಗೆ ಆ್ಯಡ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್ ಗೈಸ್ ಇವಾಗ ನಾನು ನಿಮಗೆ ಮೂರು ತಂಬ್ನೆಲ್ಲ ಹಾಕೋದನ್ನ ಇವಾಗ ನಾನು ನಿಮಗೆ ತೋರಿಸ್ತೀನಿ ಸೊ ಅದಕ್ಕೆ ನಾನು ಇವಾಗ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇವಾಗ ನನ್ನ ಒಂದು ಚಾನಲ್ಗೆ ಆವಾಗ ನಾವು ಮೂರು ತಂಬ್ನೆಲ್ಲ ಹಾಕೋದನ್ನ ಈಸಿಯಾಗಿ ನಾನು ನಿಮಗೆ ತೋರಿಸ್ಬೋದು ಆಯಿತಾ ಸೊ ಈಗ ನಾನು ಏನು ಮಾಡ್ತೀನಿ ಪ್ಲಸ್ ಮೇಲೆ ನಾನು ಕ್ಲಿಕ್ನ ಮಾಡಿ ಅಪ್ಲೋಡ್ ವೀಡಿಯೋ ಮೇಲೆ ಕ್ಲಿಕ್ನ ಮಾಡಿ ಸುಮ್ಮನೆ ಯಾವುದಾದ್ರೂ ನಿಮಗೆ ತೋರಿಸೋದಿಕ್ಕೆ ಅಂತಂದ್ಬಿಟ್ಟು ಯಾವುದಾದ್ರೂ ಒಂದು ವೀಡಿಯೋನ ಇಲ್ಲಿ ನನ್ನ ಒಂದು ಅಕೌಂಟ್ಗೆ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈಗ ನಾನು ಅಪ್ಲೋಡ್ ಕೊಟ್ಟಿದ್ದೀನಿ ಆ ಒಂದು ವೀಡಿಯೋ ಅಪ್ಲೋಡ್ ಆಗ್ತಾಯಿದೆ ಸೊ ನೀವು ಇಲ್ಲಿ ನೋಡ್ಬೋದು ಅಲ್ವಾ ಸೊ ಈಗ ನಾವು ಮೂರು ತಮ್ಮನೆಲ್ಲ ಹಾಕೋದಕ್ಕೆ ಇಲ್ಲಿ ಆಪ್ಷನ್ ಬರುತ್ತೆ ಎಲ್ಲಿ ಬರುತ್ತೆ ಅನ್ನೋದನ್ನ ನಾವು ನೋಡೋದಾದರೆ ಇಲ್ಲಿ ನಾವು ಟೈಟಲ್ಲು ಡಿಸ್ಕ್ರಿಪ್ಷನ್ನು ಇವೆಲ್ಲ ಮಾಮೂಲಿ ಕ್ಯಾಶುವಲ್ ನೀವೇನು ಹಾಕ್ತೀರ ಅದನ್ನು ಹಾಕೊಡಿ ಅದಾದಮೇಲೆ ನೀವು ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಮೂರು ಆಪ್ಷನ್ ಬರುತ್ತೆ ಒಂದು ಅಪ್ಲೋಡ್ ಫೈಲು ಇನ್ನೊಂದು ಆಟೋ ಜನ್ರೇಟೆಡ್ ಇನ್ನೊಂದು ಟೆಸ್ಟ್ ಆ್ಯಂಡ್ ಕಂಪೇರ್ ಅಂತ ಸೊ ನೀವು ಮುಂಚೆಯೆಲ್ಲ ಜಸ್ಟು ಅಪ್ಲೋಡ್ ಫೈಲ್ ಮಾತ್ರ ಬರ್ತಿತ್ತು ಅಂದರೆ ಒಂದೇ ಬಾಕ್ಸ್ ಬರ್ತಿತ್ತು ಅಪ್ಲೋಡ್ ಮಾಡ್ತಾಯಿದ್ರಿ ಬಟ್ ಇವಾಗ ಮೂರು ಆಪ್ಷನ್ ಇದೆ ನೀವು ಇಲ್ಲಿ ನೋಡ್ಬೋದು ಅಪ್ಲೋಡ್ ಫೈಲು ಅಪ್ಲೋಡ್ ಫೈಲ್ ಅಂತಂದರೆ ನೀವು ಒಂದು ಫೋಟೋನ ಅಪ್ಲೋಡ್ ಮಾಡ್ಬೋದು ಆಟೋ ಜನ್ರೇಟೆಡ್ ಅಂತ ಸೆಲೆಕ್ಟ್ ಮಾಡ್ತು ಅಂತಂದರೆ ಅವರೇ ನೀವು ಅಪ್ಲೋಡ್ ಮಾಡ್ತಿರಲ್ಲ ವೀಡಿಯೋ ಅದರಲ್ಲಿ ಯಾವುದಾದ್ರೂ ಒಂದು ಫೋಟೋನ ಅವರೇ ಸೆಲೆಕ್ಟ್ ಮಾಡ್ಕೊಳ್ತಾರೆ ಓಕೆ ಈಗ ನಾವು ಮೂರು ತಮ್ನೆಲ್ನ ಅಪ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಟೆಸ್ಟ್ ಆ್ಯಂಡ್ ಕಂಪೇರ್ ಅಂತಿದೆ ನೋಡಿ ಈ ಒಂದು ಆಪ್ಷನ್ ಮೇಲೆ ನಾನು ಕ್ಲಿಕ್ನ ಮಾಡ್ಕೋತೀನಿ ಸೊ ಇಲ್ಲಿ ಕ್ಲಿಕ್ನ ಮಾಡಿದ್ರೆ ನಿಮಗೆ ಮೂರು ತಮ್ನೆಲ್ನ ಹಾಕೋದಕ್ಕೆ ಇಲ್ಲಿ ಆಪ್ಷನ್ ಬರುತ್ತೆ ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ತ್ರೀ ತಮ್ನೆಲ್ಸ್ನ ನಾನು ಆ್ಯಡ್ ಮಾಡ್ಬೋದು ಮೊದಲನೇದಾಗಿ ನೀವು ಮೂರು ತಮ್ನೆಲ್ ಫೋಟೋಸ್ಗಳನ್ನ ನೀವು ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡು ನಂತರ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಈಗ ಸುಮ್ಮನೆ ನಾನು ಯಾವುದೋ ಒಂದು ಫೋಟೋನ ಮೂರು ಫೋಟೋನ ಅಪ್ಲೋಡ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫಸ್ಟು ಆಪ್ಷನ್ನು ಇದ್ರ ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ ನೀವು ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು ಈಗ ನಾನು ಸೆಲೆಕ್ಟ್ ಮಾಡಿಕೊಂಡೆ ಆ ಒಂದು ಫೋಟೋ ಇಲ್ಲಿ ಫಸ್ಟ್ ಬಾಕ್ಸಲ್ಲಿ ಅಪ್ಲೋಡ್ ಆಗುತ್ತೆ ಇದು ಮೊದಲನೇ ತಮ್ನಲ್ಲಿ ಆಗುತ್ತೆ ಆ್ಯಂಡ್ ಎರಡನೇ ತಮ್ನೇಲ್ಗೆ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ಫೋಟೋ ಸೆಲೆಕ್ಟ್ ಮಾಡಿಕೊಡಿ ಅದಾದ ಮೇಲೆ ಎರಡನೇ ತಮ್ನಲ್ಲಿ ಅಪ್ಲೋಡ್ ಆಗುತ್ತೆ ಓಕೆ ಸೊ ಅದಾದಮೇಲೆ ಮೂರನೇ ತಮ್ನೇಲ್ಗೆ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ಮೂರನೇ ತಮ್ದೇಲೆ ಸೆಲೆಕ್ಟ್ ಮಾಡಿಕೊಡಿ ಸೊ ಈಗ ನಿಮ್ಮ ಒಂದು ವಿಡಿಯೋಗೆ ಮೂರು ತಮ್ನೇಲು ಕೂಡ ಬರುತ್ತೆ ಇದು ನಾನು ಅಪ್ಲೋಡ್ ಮಾಡ್ತಾಯಿದ್ದು ಒಂದೇ ವಿಡಿಯೋಗೆ ಮೂರು ತಮ್ನೆಲ್ಲ ಆಯಿತಾ ಮುಂಚೆ ಈ ಒಂದು ಫೀಚರ್ ಇರಲಿಲ್ಲ ಇವಾಗ ಇದು ಫೀಚರ್ ಬಂದಿದೆ ನೋಡಿ ಈಗ ಮೂರು ತಮ್ನೇಲ್ ಅಪ್ಲೋಡ್ ಆಗಿದೆ ಸೊ ಈಗ ಡನ್ ಮೇಲೆ ನೀವು ಕ್ಲಿಕ್ನೇ ಮಾಡಿತು ಅಂತಂದರೆ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ತೋರಿಸುತ್ತೆ ಒಂದು ಎರಡು ಮೂರು ಮೂರು ಫೋಟೋ ಕೂಡ ತೋರಿಸುತ್ತೆ ಈಗ ಏನಾಗುತ್ತೆ ಜಾದು ಅಂತಂದರೆ ನಿಮ್ಮ ವಿಡಿಯೋ ಆಡಿಯನ್ಸ್ಗಳಿಗೆ ತೋರಿಸ್ಬೇಕಾದ್ರೆ ಈ ಮೂರು ತಮ್ನೇಲಲ್ಲಿ ಯಾವುದಾದ್ರೂ ಒಂದು ತಮ್ನೆಲ್ಲ ಫಸ್ಟು ತೋರಿಸ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ಬಂತ ಸೊ ಕ್ಲಿಕ್ ಮಾಡಿ ನೋಡ್ತಾರೆ ಆವಾಗ ಆ ತಮ್ನೇಲ್ಗೆ ಜಾಸ್ತಿ ಇಂಪ್ರೆಷನ್ ಸಿಗುತ್ತೆ ಅನ್ನೋದನ್ನ ನಿಮಗೆ ಡೀಟೇಲ್ಸ್ ಕಳಿಸ್ತಾರೆ ಇನ್ ಕೇಸ್ ಈ ಫೋಟೋಗೆ ಅವರು ನೋಡಿ ಕ್ಲಿಕ್ ಮಾಡಲಿಲ್ಲ ಅಂತಂದರೆ ನೆಕ್ಸ್ಟು ಅವ್ರಿಗೆ ಈ ಒಂದು ಫೋಟೋ ಎರಡನೇ ಫೋಟೋನ ತೋರಿಸ್ತಾರೆ ಆಗ ಅವರು ಇಂಟ್ರೆಸ್ಟ್ ತೋರಿಸ್ತು ಅಂತಂದರೆ ಸೊ ನಿಮಗೆ ಬೆನಿಫಿಟ್ ಆಗುತ್ತೆ ಅದ ನಿಮಗೆ ಅಪ್ಡೇಟ್ ಮಾಡ್ತಾರೆ ಅದೇ ಥರ ಮೂರನೇ ತಮ್ದಲ್ಲೂ ಈ ಥರ ಮೂರು ತಮ್ಮನೇನು ಕೂಡ ಒಂದು ಸಲ ಟ್ರೈ ಮಾಡಿ ಆಡಿಯನ್ಸ್ಗಳಿಗೆ ತೋರಿಸ್ತಾರೆ ಯಾವ ತಮ್ನೆಲ್ಲಿಗೆ ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ ಆ ತಮ್ನೆಲ್ಲ ಜಾಸ್ತಿ ಆಡಿಯನ್ಸ್ಗಳಿಗೆ ತೋರಿಸೋದಕ್ಕೆ ಶುರು ಮಾಡ್ತಾರೆ ಸೊ ಈ ಥರ ಇವಾಗ ನೀವು ಒಂದು ವೀಡಿಯೋಗೆ ಮೂರು ತಮ್ನ ಅಪ್ಲೋಡ್ ಮಾಡ್ಕೋಬೋದು ಆಯಿತಾ ಸೊ ಅಪ್ಲೋಡ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ಫೀಚರ್ ಕೆಲವ್ರು ಸಿಕ್ಕಿದೆ ಕೆಲವ್ರು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತಂದರೆ ವೆಯ್ಟ್ ಮಾಡಿ ಖಂಡಿತವಾಗಲೂ ಸಿಗುತ್ತೆ ಓಕೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಗೈಸ್